हाय फ्रेंड्स वेलकम बैक टू माय चैनल इवत्तु नोडी नानु इवत्ते अपलोड मार्तीनी अंत हेळिदे इदु वीडियो ना बट ननगे अदे वीडियो दल अपलोड मार्बोदित्तु बट तुंबा इदु वीडियो लेंथी आगता इत्तु सो हागागी इन्नोंदु वीडियो दल्ली अपलोड माडोण अंत मार्ता इदीनी इवाग मार्ता इदीनी नोडी एक्चुअली नोडिकोंड्रे केळगडे नानु इदु हाकोंडिदीनि एनु नेट फैब्रिक ना केळगडे हाकोंडिदीनि आमेले अदर मेले नान मार्क मार्कोंडिदीनि ब्लौस पीस ना अदन्न हाकोंडिदीनि आमेले नीवु इदु नेट फैब्रिक जास्ति इत्तु अंद्रे नो प्रॉब्लम नोडि ई तर हाकोंडु फ्रेम हाकोडि ಇಲ್ಲ ನೆಟ್ ಫ್ಯಾಬ್ರಿಕ್ ನಿಮ್ಮ ಹತ್ರ ಸ್ವಲ್ಪ ಇದೆ ಅಂದ್ರೂ ಹಾಕೋಬೋದು ಯಾವ ಥರ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಇದ್ದಾಗ ಮಾಡ್ತೀನಲ್ಲ ಆ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಸ್ವಲ್ಪ ಇದ್ರೂ ಮಾಡ್ಕೊಳ್ಬೋದು ಈ ಥರ ಮಾಡಿ ಅಂದರೆ ಬಿಗಿನರ್ಸು ಕೆಳಗಡೆ ನೆಟ್ ಫ್ಯಾಬ್ರಿಕ್ ಹಾಕ್ಕೊಳ್ಳಿ ಆಮೇಲೆ ನಿಮ್ಗೆ ಆಮೇಲೆ ಎಷ್ಟು ಬೇಕಷ್ಟು ಕಟ್ ಮಾಡಿಕೊಂಡು ಇಟ್ಕೊಳ್ಬೋದು ನಿಮ್ಮ ಫ್ಯಾಬ್ರಿಕ್ನ ನೆಟ್ ಫ್ಯಾಬ್ರಿಕ್ನ ಈಗ ನೆಕ್ಕಲ್ಲಿ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರನೇ ನಮಗೆ ನೆಟ್ ಫ್ಯಾಬ್ರಿಕ್ ಆಗುತ್ತೆ ಓಕೆನಾ ಈಗ ನೋಡಿ ಈ ಥರ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡಿಕೊಂಡು ಫ್ರೇಮಿಗೆ ಸೆಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಕ್ಯಾನ್ವಾಸ್ ಹಾಕ್ಕೊಂಡಿದ್ದೀನಿ ಪೇಪರ್ ಕ್ಯಾನ್ವಾಸು ರಫ್ ಇರುತ್ತಲ್ಲ ಅದನ್ನು ಯೂಸ್ ಮಾಡಬೇಡಿ ಆಮೇಲೆ ಒಳಗಡೆ ವೈಟ್ ವೈಟಿಗೆ ಅದೇ ಥರ ಕಾಣಿಸ್ತಾ ಇರುತ್ತೆ ನೆಟ್ ಫ್ಯಾಬ್ರಿಕ್ ಮೇಲಂತೂ ಅಸಹ್ಯವಾಗಿ ಕಾಣಿಸುತ್ತೆ ಪೇಪರ್ ಕ್ಯಾನ್ವಾಸ್ ಯೂಸ್ ಮಾಡಿ ಅದು ಬೇಗ ಕಿತ್ಕೊಂಡು ಬರುತ್ತೆ ಎಂಬ್ರಾಯ್ಡ್ರಿ ಎಷ್ಟಿರುತ್ತೆ ಅಷ್ಟಕ್ಕೆ ಮಾತ್ರ ಅಂಟ್ಕೊಂಡಿರುತ್ತೆ ಇನ್ನು ಮಿಕ್ಕಿದೆಲ್ಲ ಕಿತ್ಕೊಂಡು ಬಂದುಬಿಡುತ್ತೆ ನೋಡಿ ಇವಾಗ ನಾನು ಸ್ಯಾಟಿನ್ ಲೈನ್ ಹಾಕ್ತಾಯಿದ್ದೀನಿ ಆ್ಯಕ್ಚುಲಿ ನೋಡಿ ಈ ಥರ ಸ್ಯಾಟಿನ್ ಲೈನ್ ಹಾಕ್ತಾಯಿದ್ದೀನಿ ನೋಡಿ ನೋಡ್ಕೊಳ್ಳಿ ಕೆಳಗಡೆ ಬಟ್ಟೆಗಳು ಫೋಲ್ಡ್ ಆಗಿ ನಿಮಗೆ ತಗ್ಲಾಕೊಳ್ಳೋ ಚಾನ್ಸಸ್ ಇರುತ್ತೆ ಬಿಗಿನರ್ಸಿಗೆ ತುಂಬ ಆ ಥರ ಆಗುತ್ತೆ ಬಟ್ಟೆನ ನೀಟಾಗಿ ನೋಡ್ಕೊಳ್ಳಿ ಫ್ರೇಮ್ಗೆ ನೀಡಲ್ ಹತ್ರ ಒಳಗಡೆ ಫೋಲ್ಡ್ ಆಗೋ ಚಾನ್ಸಸ್ ಇರುತ್ತಲ್ವ ಅದನ್ನೆಲ್ಲ ನೀಟಾಗಿ ಇಟ್ಕೊಂಡು ಆಮೇಲೆ ನೀವು ವರ್ಕ್ ಮಾಡಬೇಕು ಓಕೆನಾ ನೋಡಿ ಇವಾಗ ಈ ಥರ ನಾನು ಒಂದು ಸ್ಯಾಟಿನ್ ಲೈನ್ ಹಾಕ್ತಾ ಇದ್ದೀನಿ ಈ ಥರ ಸ್ಯಾಟಿನ್ ಸ್ಟಿಚ್ ಹಾಕಿ ಈ ಥರ ನೀಟಾಗಿ ಅಂದರೆ ಕ್ರಾಸ್ ಇದ್ದಾಗಲೆಲ್ಲ ನೀವು ನೀಟಾಗಿ ಶೇಪ್ನ ನೀಟಾಗಿ ಕೊಡಬೇಕು ನೀಟಾಗಿ ಕೊಟ್ಟರೆ ಅದು ಫಿನಿಷಿಂಗ್ ನೀಟಾಗಿ ಬರುತ್ತೆ ಕೆಲವೊಬ್ಬರು ಇವಾಗ ಬಿಗಿನರ್ಸಿಗೆ ಸ್ವಲ್ಪ ಕ್ರಾಸಲ್ಲೆಲ್ಲ ಶೇಪ್ಸು ನೀಟಾಗಿ ಅಷ್ಟು ಬರ್ತಾ ಇರಲ್ಲ ಪ್ರಾಕ್ಟೀಸ್ ಮಾಡಿ ಅಂತವರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಅದು ನೀಟಾಗಿ ಬರುತ್ತೆ ಓಕೆನಾ ಈಗ ಈ ಮಾರ್ಕ್ ಏನು ಮಾಡಿದ್ದೀವಿ ಇವಾಗ ಬೋಟ್ ನೆಕ್ ಥರ ಮಾರ್ಕ್ ಮಾಡಿದ್ದೀನಲ್ಲ ಅಲ್ಲಿಗೂ ಕೂಡ ಸ್ಯಾಟಿನ್ ಸ್ಟಿಚ್ ಹಾಕ್ತಾ ಇದ್ದೀನಿ ಈಗ ಫಿನಿಶ್ಡ್ ಆಯಿತು ಸ್ಯಾಟಿನ್ ಸ್ಟಿಚ್ ಏನಿತ್ತು ಅದು ಫಿನಿಶ್ಡ್ ಆಯಿತು ಈಗ ಈಗ ನೆಕ್ಸ್ಟು ನೋಡಿ ನಾನು ಏನು ವರ್ಕ್ ಮಾಡ್ತೀನಿ ಅಂತ ಇವಾಗ ನೋಡಿ ಇದು ಬಂದು ಗ್ಲಾಸ್ ಮಿರರು ಮತ್ತು ಮಿರರ್ ರಿಂಗು ಯೂಸ್ ಮಾಡಿಕೊಂಡು ನಾನು ವರ್ಕ್ ಮಾಡ್ತಾ ಇದ್ದೀನಿ ಇವಾಗ ಎಷ್ಟಕ್ಕೆ ಯಾವ ಎಲ್ಲೆಲ್ಲಿಗೆ ಬೇಕು ಅಂತ ಹೇಳಿಬಿಟ್ಟು ಒಂದೊಂದು ಹಾಗೆಯೇ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೋಡಿ ಯಾವ್ಯಾವ ಅಂದರೆ ಎಷ್ಟೆಷ್ಟು ಲೆಂತಲ್ಲಿ ನಾವು ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕಂತ ನೋಡಿ ಇವಾಗ ನಾನು ಮಿರರ್ನ ಒಳಗಡೆ ಇಟ್ಟು ಆಮೇಲೆ ಈ ಥರ ಸ್ಟಿಚ್ ಹಾಕ್ತಾ ಇದ್ದೀನಿ ಸುತ್ತ ಓಕೆನಾ ತುಂಬ ಅಂದರೆ ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ ಹೋಗೋದು ಚಾರ್ಜ್ ಹಾಕೋದು ಸ್ವಲ್ಪ ಚಾರ್ಜ್ ಆಗಿದ ತಕ್ಷಣ ತಗೊಂಡು ಬರೋದು ವರ್ಕ್ ಮಾಡೋದು ಆ ಥರ ಮಾಡಿದ್ದೀನಿ ಇದು ಫೋನು
ಅದು ಚಾರ್ಜ್ ಆಗೋ ಅಷ್ಟರಲ್ಲಿ ಆ ಕಡೆದು ಫುಲ್ಲು ಕಂಪ್ಲೀಟ್ ಮಾಡಿಕೊಂಡಿದ್ದೆ. ಈಗ ನಿಮಗೆ ತೋರಿಸ್ಬೇಕು ಅಂತ ಹೇಳಿಬಿಟ್ಟು ನಾನು ಈ ಕಡೆದು ತೋರಿಸ್ತಾ ಇದ್ದೀನಿ. ಜಸ್ಟು ಇದು ಬಿಗಿನರ್ಸಿಗೆ ಮಾಡೋಕ್ಕೆ ಕಷ್ಟ ಅಂತ ಅನಿಸಿದರೆ ನಿಧಾನವಾಗಿ ಮಾಡಿ ಒಂದು ಸ್ವಲ್ಪ ಕೈಯಲ್ಲಿ ಇಟ್ಕೊಂಡು ಸಪೋರ್ಟ್ ತೊಗೊಂಡು ಕೈ ಮೇಲೆ ಹಾಕೊಳ್ಳೋ ಚಾನ್ಸಸ್ ಇರುತ್ತೆ ಬಿಗಿನರ್ಸು. ಸ್ವಲ್ಪ ಒಂದು ಸ್ವಲ್ಪ ಹಾಕೊಳ್ಳೋ ಹಾಕ್ಕೊಂಡು ಆಮೇಲೆ ಬಿಡಿ ಬಿಟ್ಬಿಟ್ಟು ಸ್ಟಿಚ್ ಮಾಡಿ, ಓಕೆನಾ? ನೋಡಿ ಇಷ್ಟೇ. ನೆಕ್ಸ್ಟು ಇದಕ್ಕೆ ನಾನು ಏನು ಮಾಡ್ತೀನಿ ನೋಡಿ. ಇವಾಗ ಇದಿಷ್ಟ ಆಯ್ತಲ್ವ, ಈಗ ನಾನು ಇದಕ್ಕೆಲ್ಲ ಫ್ಲವರ್ ಮಾಡ್ತೀನಿ. ಇವಾಗ ನಾನು ಇದನ್ನೆಲ್ಲ ಮುಂಚೆ ಎಂಬ್ರಾಯ್ಡ್ರಿ ವರ್ಕು ಅಂದರೆ ವರ್ಕ್ ಇವಾಗ ಮಿಷಿನ್ ವರ್ಕ್ ಆಗಲಿ ಮತ್ತು ಇನ್ನೊಂದು ಹ್ಯಾಂಡ್ ವರ್ಕ್ ಆಗಲಿ ಬರದೇ ಇರೋರು ಕೂಡ ಈ ಥರ ಮಿರರು ಮತ್ತು ಮಿರರಿಂಗ್ ಯೂಸ್ ಮಾಡಿಕೊಂಡು ಹಾಗೆಯೇ ಎಮ್ಮಿಂಗ್ ನೀಡಲ್ಲೂ ಈ ಥರ ಗ್ಲೂ ಹಾಕ್ಬಿಟ್ಟು ಮಿರರ್ನ ಅಂಟಿಸಿ ಅದ್ರ ಮೇಲೆ ಈ ಥರ ರಿಂಗ್ನ ಇಟ್ಟು ನೀವು ವರ್ಕ್ ಮಾಡ್ಕೊಳ್ಬೋದು. ಅಂದರೆ ಏನು ಗೊತ್ತಿಲ್ಲದೆ ಇರೋರು ಕೂಡ ಮಾಡ್ಕೋಬೋದು ನೋಡಿ, ಟ್ರೈ ಮಾಡಿ. ಮಿಷಿನ್ ಇಲ್ಲದೆ ಇರೋರೆಲ್ಲ ಟ್ರೈ ಮಾಡ್ಕೊಳ್ಬೋದು ಈ ಥರದ್ದು. ಈಗ ನೋಡಿ ನಾನು ಈ ಥರ ಫ್ಲವರು ಮಾಡ್ಕೊಂಡಿದ್ದೀನಿ. ನಾನು ಏನು ಇಲ್ಲಿ ಇದು ಮಾಡ್ಕೊಂಡಿಲ್ಲ, ಅಂದರೆ ಟ್ರೇಸ್ ಮಾಡ್ಕೊಂಡಿಲ್ಲ. ಒಂದು ಅಂದಾಜಲ್ಲಿ ನಾನೇ ಮಾಡ್ತಾಯಿದ್ದೀನಿ. ಅಂದರೆ ನಿಮಗೆ ಹೋಗ್ತಾ ಹೋಗ್ತಾ ಇದೆಲ್ಲ ಗೊತ್ತಾಗುತ್ತೆ, ನಿಮಗೆ ಮಾಡ್ಕೊಳ್ಳೇಬೇಕು ಬರ್ಕೊಳ್ಳೇಬೇಕು ಅನ್ನೋ ನೆಸೆಸಿಟಿ ಏನು ಇರೋದಿಲ್ಲ, ಓಕೆನಾ? ಸ್ವಲ್ಪ ನಿಮಗೆ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ನಿಮಗೆಲ್ಲದು ಗೊತ್ತಾಗುತ್ತೆ. ಹಾಗೇ ನೀವು ಮಾರ್ಕ್ ಮಾಡ್ಕೊಳ್ದೇನೂ ಬೇಕಾದರೆ ಈ ಥರ ವರ್ಕ್ನ ಮಾಡ್ಬೋದು. ನೋಡಿ ಈ ಥರ ಫ್ಲವರ್ನ ನಾನು ಇವಾಗ ಜರಿನಲ್ಲಿ ಔಟ್ಲೈನ್ ಕೊಡ್ತಾ ಇದ್ದೀನಿ, ಜರಿ ಥ್ರೆಡ್ಡಲ್ಲಿ ಔಟ್ಲೈನ್ ಕೊಡ್ತಾ ಇದ್ದೀನಿ. ಸೆಂಟ್ರಲ್ಲಿ ಒಂದೊಂದು ಬಿಟ್ಟಿದ್ದೀನಲ್ವಾ, ಅದಕ್ಕೆ ನಾನು ಏನಿದೆ ಪಿಂಕ್ ಕಲರಲ್ಲಿ ಫ್ಲವರ್ ಥರ ಮಾಡಿ ಅದು ಮಧ್ಯಕ್ಕೆ ಸ್ಟೋನ್ಸ್ ಹಾಕ್ತೀನಿ. ಅದಕ್ಕೆ ನೆಕ್ಸ್ಟು ಬರುತ್ತೆ ಅದು. ಇವಾಗ ನೋಡಿ, ಯಾರು ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ ಯಾವ ಥರ ಇದು ನೆಟ್ ಕ್ಲಾತು ಬರುತ್ತೆ, ನಾವು ಯಾವ ಥರ ತೆಗಿತೀವಿ ಇದನ್ನು ಅದೆಲ್ಲ ನಿಮಗೆ ಐಡಿಯಾ ಗೊತ್ತಾಗಬೇಕು ಅಂದರೆ ಇದನ್ನು ಕೊನೆವರೆಗೂ ನೋಡಿ ವಿಡಿಯೋನ, ಓಕೆನಾ? ನೋಡಿ ಈ ಥರ ಫ್ಲವರ್ ಮಾಡಿದ್ದೀನಿ. ನೋಡಿ ಈ ಥರ ಅಂದರೆ ನೀಡಲ್ಲೇ ಒಂದು ರನ್ನಿಂಗ್ ಲೈನ್ ಹಾಕೋಬಿಡ್ತೀನಿ ನಾನು, ಆವಾಗ ಗೊತ್ತಾಗುತ್ತೆ ಯಾವುದ್ಯಾವುದು ಸೈಜಿಗೆ ನಾನು ಮಾಡ್ತೀನಿ ಅಂತ. ಅದ್ರ ಮೇಲೇ ಒಂದು ಸ್ಯಾಟಿನ್ ಸ್ಟಿಚ್ಚಲ್ಲೇ ನಾನು ಈ ಥರ ಫ್ಲವರ್ನ ಮಾಡ್ತಾಯಿದ್ದೀನಿ. ಎಲ್ಲರೂ ಮಾಡ್ಬೋದು ಬಟ್ ಮನಸ್ಸಿರಬೇಕು ಅಷ್ಟೇ. ಮನಸ್ಸಿದ್ರೆ ಮಾತ್ರ ಎನಿ ಒನ್ ಮಾಡೋಕ್ಕೆ ಆಗೋದು. ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ನಾನು ಇದು ವರ್ಕ್ ಮಾಡೋಕ್ಕೆ ನಾನು ಯೂಸ್ ಮಾಡಿರೋ ರಿಂಗ್ ಬಂದು 16 ಇಂಚ್ ರಿಂಗ್ ಯೂಸ್ ಮಾಡಿದ್ದೀನಿ. 10.5 ನೆಕ್ ಡೀಪ್ ಇಟ್ಟಿದ್ದೀನಿ, ಓಕೆನಾ? ನೋಡಿ ಥಿಕ್ನೆಸ್ಸಿಗೋಸ್ಕರ ಡಬಲ್ ಲೈನ್ ಹಾಕ್ತಾಯಿದ್ದೀನಿ ನಾನು, ಮತ್ತು ಅದ್ರ ಮೇಲೇ ರಿಪೀಟ್ ಬಂದಿದ್ದೀನಿ, ಬಿಕಾಸ್ ಥಿಕ್ನೆಸ್ ಚೆನ್ನಾಗಿ ಬರಲಿ ಅನ್ನೋದಕ್ಕೋಸ್ಕರ ಮಾಡಿದ್ದೀನಿ. ನೋಡಿ ಇವಾಗ ನಾನು ಏನಿವಾಗ ಜರಿ ಥ್ರೆಡ್ಡಲ್ಲಿ ಮಾಡಿದ್ದೀನಿ ಅದು ಕಂಪ್ಲೀಟ್ ಆಯಿತು. ಈಗ ನಾನು ಪಿಂಕ್ ಕಲರ್ ಥ್ರೆಡ್ಡಲ್ಲಿ ಈ ಥರ ಮಾಡ್ತಾಯಿದ್ದೀನಿ. ಸೆಂಟ್ರಲ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ನಾನು ಸ್ಟೋನ್ಸ್ ಹಾಕ್ತೀನಿ, ಬಟ್ ಸ್ಟೋನ್ ಹಾಕಿಲ್ಲ ಇನ್ನೂ.
ಇದು ನಾನು ಮಾಡಿದ್ದು ಆ್ಯಕ್ಚುಲಿ ಇದು ಬಂದು ನಾನು ನಮ್ಮ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸಿಗೋಸ್ಕರ ಮಾಡಿದ್ದು. ಇದು ಮಿರರ್ ವರ್ಕ್ದು ಅಲ್ವ, ನಾನು ಇವಾಗ ಕ್ಲಾಸಸ್ ತೊಗೊಳ್ತಾ ಇರೋದು. ಆ್ಯಕ್ಚುಲಿ ಮಿರರ್ ವರ್ಕ್ದು ನೆಕ್ ಡಿಸೈನ್ ಮಾಡಬೇಕು ಮತ್ತು ನೆಟ್ ಕ್ಲಾತ್ನ ಅಟ್ಯಾಚ್ ಮಾಡೋದನ್ನ ತೋರಿಸ್ಬೇಕಿತ್ತು ಅವರಿಗೆ, ಹಾಗಾಗಿ ಅವ್ರಿಗೋಸ್ಕರ ಅಂತ ಮಾಡ್ಕೊಂಡಿದ್ದಿದ್ದು ಇದು. ಬಟ್ 10,000 ಸಬ್ಸ್ಕ್ರೈಬರ್ಸ್ ಆಗಿರೋ ಖುಷಿಗೆ ನಾನು ಯಾವುದು ವೀಡಿಯೋಸ್ ಮಾಡಿರಲಿಲ್ಲ ಅಲ್ವಾ, ಸೊ ಹಾಗಾಗಿ ಅದನ್ನೇ ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಓಕೆನಾ? ಆ್ಯಕ್ಚುಲಿ ಇದು ಬಂದು ಬ್ಲೌಸ್ ಪೀಸು, ಬೇರೆ ಯಾರ್ದು ಅಲ್ಲ ಇದು, ನನ್ನ ಹತ್ರನೇ ಇದ್ದಿದ್ದು ಬ್ಲೌಸ್ ಪೀಸು. ಇದು ನಾನೇ ಮಾಡ್ತಾ ಇದ್ದೀನಿ ಇರಲಿ ಅಂತ ಮಾಡ್ಕೋತಾ ಇದ್ದೀನಿ ವರ್ಕು. ಇದು ಯಾವುದಕ್ಕೆ ಮ್ಯಾಚ್ ಮಾಡ್ತೀನಿ ಗೊತ್ತಿಲ್ಲ ಸ್ಯಾರಿಗೆ. ಇದು ಸ್ಟಿಚ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ, ಸ್ಟಿಚ್ ಮಾಡಿಕೊಂಡು ನಾನು ನಿಮಗೆ ಹಾಕ್ಕೊಂಡು ತೋರಿಸ್ತೀನಿ. ಮತ್ತು ಸ್ಲೀವಿಗೆ ಯಾವ ಥರ ವರ್ಕ್ ಮಾಡ್ತೀನಿ ಎಲ್ಲ ಗೊತ್ತಾಗುತ್ತೆ ನಿಮಗೆ. ನೆಕ್ಸ್ಟು ನಾನು ಇದನ್ನು ಸ್ಟಿಚ್ ಮಾಡ್ಕೊಂಡು ಹಾಕೋತೀನಲ್ವ ಆವಾಗ. ಓಕೆನಾ? ಯಾವ ಥರ ಕಾಣಿಸುತ್ತೆ ನೀವೇ ನೋಡಿ. ಆವಾಗ ನೋಡಿ ಈ ಥರ. ಏನಿಲ್ಲ, ಆರಾಮ್ಸೆ ಡ್ರೆಸ್ಸಿಂಗ್ ಮಾಡ್ಕೊಳ್ಬೇಕು ಅಂತಲೂ ಏನಿಲ್ಲ. ನೀವು ಈಗ ಬಿಗಿನರ್ಸು ಆಗಿರೋರು, ಈಗ ಕಲಿತಾ ಇರೋರು ಏನಂದರೆ ಸ್ವಲ್ಪ ಭಯ ಇರುತ್ತೆ ನಮಗೆ, ಈ ಥರ ಎಲ್ಲ ಮಾಡೋಕ್ಕೆ ಬರುತ್ತಾ, ನಮಗೆ ಡ್ರಾಯಿಂಗ್ ಬರಲ್ಲ, ನಮ್ಗೆ ಅದು ಇದು ಏನು ಬರಲ್ಲ, ಯಾವ ಥರ ಮಾಡೋದು ಅಂತ. ಡೋಂಟ್ ವರಿ, ಭಯ ಪಡೋ ನೆಸೆಸಿಟಿ ಇಲ್ಲ, ಕಲ್ತ್ಕೊಂಡ್ಮೇಲೆ ನಿಮಗೇನೆ ಅದು ಬಂದುಬಿಡುತ್ತೆ. ನೋಡಿ, ಆ್ಯಕ್ಚುಲಿ ನಾನು ಇವಾಗ ಇದು ಫಿಲ್ಲಿಂಗ್ ಮಾಡ್ತಾ ಇದ್ದೀನಿ. ಮುಂಚೆ ನಾನು ಫ್ಲವರ್ ಮಾಡಿದ್ನಲ್ವಾ, ಜರಿ ಥ್ರೆಡ್ಡಲ್ಲಿ ಔಟ್ಲೈನ್ ಕೊಟ್ಟಿದ್ನಲ್ವಾ, ಅದಕ್ಕೆ ನಾನು ಫಿಲ್ಲಿಂಗ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಫಿಲ್ಲಿಂಗ್ ಮಾಡ್ತಾ ಇದ್ದೀನಿ. ನೋಡಿ, ಸಮಟೈಮ್ಸ್ ಏನಕ್ಕೆ ನಂದು ಥ್ರೆಡ್ ಕಟ್ ಆಗ್ತಾ ಇರೋದು ಅಂದರೆ, ಮೇಲ್ಗಡೆ ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದೀನಲ್ವ, ಸ್ಟ್ಯಾಂಡಲ್ಲಿ ಸುತ್ಕೊಂಡು ಸುತ್ಕೊಂಡು ಥ್ರೆಡ್ಡು ಅಲ್ಲಿ ತಗ್ಲಾಕೊಳ್ತಾ ಇತ್ತು. ಆವಾಗ ಇಲ್ಲಿ ನೀಡೋವರೆಗೂ ಥ್ರೆಡ್ ಬರಲ್ವಲ್ಲ, ಆವಾಗ ಕಟ್ ಆಗ್ತಾ ಇತ್ತು ಥ್ರೆಡ್ಡು. ಆ ಥರ ನಿಮಗೂ ಥ್ರೆಡ್ ಕಟ್ ಆಗ್ತಾ ಇರುತ್ತೆ ಆ ಕೆಲವೊಂದು ಟೈಮು. ನೋಡಿ ಈ ಥರ. ನೋಡಿ ಈ ಥರ ಫಿಲ್ಲಿಂಗ್ ಮಾಡಿ. ಚಿನ್ನಿ, ಹೋಮ್ವರ್ಕ್ ಏನು ಕೊಟ್ಟಿಲ್ಲ ಮಗನೆ? ಹೋಮ್ವರ್ಕ್ ಕೊಟ್ಟಿದ್ರು, ಕಂಪ್ಲೀಟ್ ಮಾಡು. ಏನು ಕೊಟ್ಟಿಲ್ಲ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೇಕು ತಾನೆ, ಕೋಲ್ಡ್ ಆಗಿದೆಯಲ್ಲ. ಹಾಂ, ಕೋಲ್ಡ್ ಆಗಿದೆಯಲ್ಲ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಹೋಗು ಸ್ವಲ್ಪ ಹೊತ್ತು ಮಲ್ಕೋ. ಹ್ಞೂ, ಹೋಗು ಸ್ವಲ್ಪ ಹೊತ್ತು ಮಲ್ಕೋ. ನೋಡಿ ಈ ಥರ. ಈ ಥರ ನೋಡಿ ಫಿಲ್ಲಿಂಗ್ ಮಾಡಿ ಕಂಪ್ಲೀಟ್ ಆಯಿತು. ನೋಡಿ ಇವಾಗ ನಾನು ಮಧ್ಯೆ ಗ್ಯಾಪ್ ಇದೆಯಲ್ಲ, ಅದನ್ನು ಕವರ್ ಮಾಡಲಿಕ್ಕೆ ನಾನು ಲೀಫ್ ಹಾಕ್ತಾ ಇದ್ದೀನಿ.
ಫ್ಲವರ್ ಇದ್ಮೇಲೆ ಲೀಫ್ ಇಲ್ಲ ಅಂದರೆ ಏನು ಚೆನ್ನಾಗಿರುತ್ತಲ್ವಾ. ನೋಡಿ ಇವಾಗ ಲೀಫ್ ಹಾಕ್ತಾ ಇದ್ದೀನಿ. ಇಷ್ಟು ದಿನ ನೋಡಿ, ಇಷ್ಟು ದಿನ ನನ್ನ ಚಾನಲ್ನ ನೋಡಿ ಇಲ್ಲಿವರೆಗೂ ಬೆಳೆಸಿದ್ದೀರಾ, ಇನ್ನು ಮುಂದೆನೂ ಕೂಡ ಹಾಗೆಯೇ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಓಕೆನಾ. ಮತ್ತು ಎಂಬ್ರಾಯ್ಡ್ರಿ 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 ಅಂತ ಅದೇ ಜಾಸ್ತಿ ಅಂತ ಹೇಳಿ ಅದೇ ಜಾಸ್ತಿ ಅದನ್ನೇ ಏನು ನೋಡೋದು ಅಂತಲೂ ಸ್ಕಿಪ್ ಮಾಡಬೇಡಿ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಇದ್ದಿದ್ದಷ್ಟು ಇಂಟ್ರೆಸ್ಟು ಇವಾಗಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ತುಂಬ ಜನ ಅಷ್ಟೊಂದೇನು ನಾವು ಅಂದ್ಕೊಳ್ಳೋ ಅಷ್ಟೇನು ವ್ಯೂಸ್ ಬರ್ತಾ ಇಲ್ಲ. ಹಾಗಾಗಿ ಯಾಕಂದರೆ ನಾವು ಕಷ್ಟಪಟ್ಟು ಮಾಡ್ತೀವಲ್ವ, ಟೈಮ್ ಮಾಡಿಕೊಂಡು ಮಾಡ್ತೀವಲ್ವ, ಅದಕ್ಕಾದ್ರೂ ಸ್ವಲ್ಪ ನಮಗೆ ಸಪೋರ್ಟ್ ಮಾಡಿ, ಓಕೆನಾ. ನಮ್ಮ ವಿಡಿಯೋಸ್ ನೋಡಿ ನೀವು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡ್ತಾಯಿದ್ರೆ ನಾವು ಚೆನ್ನಾಗಿ ಮಾಡ್ತಾಯಿದ್ದೀವಿ, ಅವ್ರಿಗೆ ಇಷ್ಟ ಆಗ್ತಾಯಿದೆ, ಇನ್ನೂ ನಾವು ಜಾಸ್ತಿ ಮಾಡಬೇಕು ಈ ಥರ ಎಂಬ್ರಾಯ್ಡ್ರಿ ರಿಲೇಟೆಡ್ ವಿಡಿಯೋಸ್ ಅಂತ ನಮಗೂ ಕೂಡ ಅನಿಸುತ್ತೆ, ಓಕೆನಾ. ನೋಡಿ ಇವಾಗ ನಾನು ಲೀಫ್ ಎಲ್ಲ ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ. ಎಷ್ಟೋ ಸರ್ತಿ ಪಾಸ್ ಮಾಡಿಬಿಟ್ಟಿರ್ತೀನಿ, ಆವಾಗ ನಾನು ಮತ್ತೆ ಅದು ವಿಡಿಯೋ ಆಗಿರೋದೇ ಇಲ್ಲ, ನಾನು ಅದ್ರ ಬಗ್ಗೆ ಅಷ್ಟೊಂದು ಗಮನ ಕೊಟ್ಟಿರೋದಿಲ್ಲ. ನೋಡಿ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ಹೋಲ್ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಕಾಣಿಸ್ತಾಯಿಲ್ಲ, ಕ್ಯಾಮ್ರಾ ಸ್ವಲ್ಪ ಸೈಡಿಗೆ ಹೋಗ್ಬಿಟ್ಟಿದೆ. ನೋಡಿ ಈ ಥರ ಸ್ವಲ್ಪ ಅಂದರೆ ನೋಡಿಕೊಂಡು, ಕೆಳಗಡೆ ನೆಟ್ ಕ್ಲಾತ್ ಇದೆಯಲ್ಲ ಅದು ಡ್ಯಾಮೇಜ್ ಆಗಬಾರ್ದು, ಡ್ಯಾಮೇಜ್ ಆಗದೇ ಇರೋ ಥರ ಸ್ವಲ್ಪ ಹೋಲ್ ಟ್ರಿಮ್ಮರ್ ತಗೊಂಡು ಹೋಲ್ ಮಾಡಿಕೊಂಡು ಆಮೇಲೆ ನೀವು ಮೇಲ್ಗಡೆದು ಫ್ಯಾಬ್ರಿಕ್ನ ಕಟ್ ಮಾಡಬೇಕು, ಓಕೆನಾ. ಇವಾಗ ಕಾಣಿಸ್ತಾ ಇದೆಯಲ್ಲ, ನೋಡಿ ಯಾವ ಥರ ಮಾಡ್ತಾಯಿದ್ದೀನಿ ಅಂತ. ಈ ಥರ ಮೇಲ್ಗಡೆ ಫ್ಯಾಬ್ರಿಕ್ ಇದೆಯಲ್ಲ ಅದನ್ನು ಕಟ್ ಮಾಡಬೇಕು, ಓಕೆನಾ. ನೋಡಿ ಯಾವ ಥರ ಕಟ್ ಮಾಡ್ತಾಯಿದ್ದೀನಿ ಅಂತ. ನೋಡಿ ಈ ಥರ, ನೋಡಿ ಈ ಥರ ನಿಧಾನವಾಗಿ ಈ ಥರ ಕಟ್ ಮಾಡಬೇಕು. ಹಾಗಂತ ಒಳಗಡೆದು ನೆಟ್ ಕ್ಲಾತ್ನ ಕಟ್ ಮಾಡಬಾರ್ದು. ಕರೆಕ್ಟಾಗಿ ಈ ಥರ ಕಟ್ ಮಾಡಬೇಕು ಕರೆಕ್ಟಾಗಿ. ನೋಡಿ ಈ ಥರ, ಅದಕ್ಕೆ ನಿಧಾನವಾಗಿ ತೋರಿಸ್ತಾ ಇದ್ದೀನಿ. ಈ ಥರ ಈ ಥರ ನೋಡಿ ಈ ಥರ ಕಟ್ ಮಾಡ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ಈ ವಿಡಿಯೋಗೆ ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ರಿ ಅಂತ ಗೊತ್ತು, ನೆಟ್ ಕ್ಲಾತ್ನ ಯಾವ ಥರ ಅಟ್ಯಾಚ್ ಮಾಡಬೇಕು ಅಂತ ತೋರಿಸಿದ್ದೀನಿ ನಾನು. ಈಗಲೂ ಅಷ್ಟೇ, ಮತ್ತೆ ಸ್ವಿಚ್ ಆಫ್ ಆಗಿತ್ತು ಫೋನು, ಮತ್ತೆ ಚಾರ್ಜ್ ಹಾಕ್ಕೊಂಡು ಮತ್ತೆ ತೊಗೊಂಡು ಬಂದು ಮತ್ತೆ ತುಂಬ ಒಂದು ಎರಡು ಮೂರು ಸಾರಿ ಫೋನ್ ಸ್ವಿಚ್ ಆಫ್ ಆಗೋದು, ತೊಗೊಂಡೋಗೋದು, ಚಾರ್ಜ್ ಹಾಕೋದು, ತೊಗೊಬಂದು ವಿಡಿಯೋ ಮಾಡೋದು, ಈ ಥರನೇ ಮಾಡಿದ್ದೀನಿ. ಆ್ಯಕ್ಚುಲಿ ನಮ್ಮ ಆನ್ಲೈನ್ ಕ್ಲಾಸಿಗೆ ಇನ್ನೊಂದು ವಿಡಿಯೋ ಮಾಡಿದ್ದೆ, ಅದು ಕೂಡ ಇವತ್ತು ಏನಾಗುತ್ತೆ ಅಂತ ಅಂದರೆ ಬೆಳಗ್ಗೆ ಬೇಗ ನಾನು ಕೂತ್ಕೊಂಡ್ಬಿಟ್ರೆ ಕ್ಲಾಸಸ್ ಮಾಡೋಕ್ಕೆ ನನಗೆ ಎಡಿಟಿಂಗ್ ಮಾಡೋ ನೆಸೆಸಿಟಿ ಇರೋದಿಲ್ಲ ಇದಕ್ಕೆ ಆನ್ಲೈನ್ ಕ್ಲಾಸಿಗೆ. ಆಮೇಲೆ ಕೂತ್ಕೊಂಡ್ಬಿಟ್ರೆ ಎಲ್ಲರೂ ಇರ್ತಾರಲ್ವ, ಆವಾಗ ಮಾತಾಡ್ತಾ ಇರ್ತಾರೆ ಅದು ಇದು ಅಂತ ಮಾತಾಡ್ಕೊಂಡು ಮಾಡ್ತಾ ಇರ್ತಾರಲ್ವ, ಆವಾಗ ನಾನು ಆವಾಗಲೇ ಮಾತಾಡಿಕೊಂಡು ಹೇಳ್ಕೊಂಡು ಮಾಡೋಕ್ಕಾಗಲ್ಲ. ಈ ಥರ ಮಾಡ್ಕೊಬಿಡ್ತೀನಿ, ವಿಡಿಯೋ ಮಾಡ್ಕೊಬಿಡ್ತೀನಿ, ಆಮೇಲೆ ವಾಯ್ಸ್ ಓವರ್ ಕೊಟ್ಕೋಬೇಕಾಗತ್ತೆ. ಆ ಥರ ಮಾಡಿಬಿಟ್ಟಿದ್ದೀನಲ್ವಾ, ಒನ್ ಅವರ್ ವಾಯ್ಸ್ ಓವರ್ ಕೊಟ್ಟು ಅದನ್ನು ಎಡಿಟ್ ಮಾಡೋ ಅಷ್ಟರಲ್ಲಿ ತುಂಬ ಟೈಮ್ ಹಿಡಿಯುತ್ತೆ. ಇವತ್ತು ಹಾಕಬೇಕು ಅಂತ ಹೇಳಿದ್ದೆ ಅವರಿಗೆ, ಆ್ಯಕ್ಚುಲಿ ಇವತ್ತು ಹಾಕಿಲ್ಲ, ಯಾಕಂದರೆ ಅದೇ ಎಡಿಟಿಂಗ್ ಮಾಡಿಲ್ಲ. ಈ ಥರ ತುಂಬ ಆನ್ಲೈನ್ ಕ್ಲಾಸ್ ಅಂತ ಅಂದ್ರೂ ತುಂಬ ಟೈಮ್ ಹಿಡಿಯುತ್ತೆ ಮಾಡೋಕ್ಕೆ, ತುಂಬ ಟೈಮ್ ಕೊಡಬೇಕಾಗತ್ತೆ. ನಾವು ಏನೇ ಒಂದು ಕೆಲಸ ಮಾಡಬೇಕು ಅಂದ್ರೂ ತುಂಬ ಟೈಮ್ ಮಾತ್ರ ಕೊಡಬೇಕಾಗತ್ತೆ. ಗೊತ್ತಿಲ್ಲ ಮಂಗಿ ನನಗೆ. ನೋಡಿ ಇವಾಗ ಈ ಥರ ಪುಕ್ಕ ಏನು ಬಿಡದೇ ಇರೋ ಥರ ನೀವು ನೀಟಾಗಿ
ನೀಟಾಗಿ ಕಟ್ ಮಾಡಿರಬೇಕು. ಓಕೆನಾ? ನೋಡಿ ಈ ಥರ ನೀಟಾಗಿ ಕಟ್ ಮಾಡಿರಬೇಕು. ನೋಡಿ ಈ ಥರ ನೆಟ್ ಕ್ಲಾತ್ನ ಅಟ್ಯಾಚ್ ಮಾಡೋದು ಈ ಥರ. ಈಗ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗೊತ್ತಾ, ಸೆಂಟ್ರಲ್ಲೊಂದು ಇದೇ ಥರ ಈಗ ಫ್ಲವರ್ ಮಾಡಿದ್ದೀನಲ್ಲ ಅದೇ ಥರ ಫ್ಲವರ್ನ ಸೆಂಟ್ರಲ್ಲೊಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೆಟ್ ಕ್ಲಾತ್ಗೆ. ಬಟ್ ಏನಾಗುತ್ತೆ ಅಂದರೆ ಇದು ಫ್ರೇಮ್ ಬಂದು 60 ನಂಬರ್ ಫ್ರೇಮ್ ಯೂಸ್ ಮಾಡಿರೋದ್ರಿಂದ ಸೆಂಟರ್ಗೆ ನಾವು ವರ್ಕ್ ಮಾಡೋಕ್ಕೆ ಹೋದಾಗ ಅದು ತಗ್ಲಾಕೊಳ್ಳುತ್ತೆ ಇದು ಫ್ರೇಮು. ಆದ್ರೂ ಬಿಚ್ಚಿದ್ದೇನೆ, ಅದರಲ್ಲೇ ಮಾಡ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಅದು ಶೇಪ್ ಬರಲಿಲ್ಲ, ಆಮೇಲೆ ಮತ್ತೆ ನಾನು ಚಿಕ್ಕ ಫ್ರೇಮ್ ಹಾಕ್ಕೊಂಡು ಮಾಡಿದ್ದಾಯಿತು. ನೋಡಿ ಇವಾಗ ಅದರಲ್ಲೇ ಮಾಡ್ತಾಯಿದ್ದೀನಿ. ಜಸ್ಟ್ ಇವಾಗ ರಿಂಗ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ, ರಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಮಿರರ್ ಹಾಕಿ ಸೆಂಟ್ರಲ್ಲಿ. ನೋಡಿ ಇವಾಗ ಜರಿ ಥ್ರೆಡ್ನ ಹಾಕ್ತಾ ಇದ್ದೀನಿ. ಜರಿ ಥ್ರೆಡ್ ಹಾಕಿ ಈಗ ರಿಂಗ್ನ ನೋಡಿ ಅಟ್ಯಾಚ್ ಮಾಡಿಲ್ಲ, ಇವಾಗ ಅಟ್ಯಾಚ್ ಮಾಡ್ತೀನಿ. ಮಿರರ್ ಮೇಲೆ ಇಟ್ಬಿಟ್ಟು ಇಟ್ಕೊಂಡು ಈಗ ಅದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ನಿಧಾನವಾಗಿ ಅಟ್ಯಾಚ್ ಮಾಡಬೇಕು. ಇದು ನೆಟ್ ಫ್ಯಾಬ್ರಿಕ್ ಆಗಿರೋದ್ರಿಂದ ಸ್ವಲ್ಪ ನಿಧಾನವಾಗಿ. ನೋಡಿ ಇದು ಟಚ್ ಆಗ್ತಾ ಇದೆ ಈ ಕಡೆ ನನಗೆ, ಬರೀ ಮಿರರ್ ರಿಂಗ್ ಕೂಡ ನನಗೆ ಅಟ್ಯಾಚ್ ಮಾಡೋಕ್ಕಾಗ್ತಾಯಿಲ್ಲ. 16 ಇಂಚ್ ಫ್ರೇಮ್ ಹಾಕ್ಕೊಂಡ್ರೆ ನೋಡಿ ಈ ಥರ ಸೆಂಟ್ರಲ್ಲಿ ಕಷ್ಟ ಇದೆ ಸ್ಟಿಚ್ ಮಾಡೋಕ್ಕೆ. ನೋಡಿ ಆಯಿತು, ಈಗ ಇಲ್ಲಿವರೆಗೆ ಸ್ಟಿಚ್ ಮಾಡಿದ್ದೀನಿ. ಈಗ ನೆಕ್ಸ್ಟು ಫ್ಲವರ್ ಮಾಡಬೇಕು. ನೋಡಿ ಈ ಥರ ಫ್ಲವರ್ ಮಾಡೋಕ್ಕೆ ಔಟ್ಲೈನ್ ಕೊಟ್ಟಿದ್ದೀನಿ. ಕೆಳಗಡೆ ನಾನು ಕ್ಯಾನ್ವಾಸ್ ಹಾಕ್ಕೊಂಡಿದ್ದೀನಿ. ನೋಡಿ ಕ್ಯಾನ್ವಾಸ್ ಹಾಕ್ಕೋಬೇಕು ನೀವು. ಬಟ್ ಕ್ಯಾನ್ವಾಸ್ ಯಾವ ಥರ ಕ್ಯಾನ್ವಾಸ್ ಹಾಕಬೇಕು ಅಂದರೆ ಪೇಪರ್ ಕ್ಯಾನ್ವಾಸ್ ಹಾಕ್ಕೋಬೇಕು. ನೀವೇನಾದರೂ ಪೇಪರ್ ಕ್ಯಾನ್ವಾಸ್ ಹಾಕ್ದೇ ಈ ಶುಗರ್ ಕ್ಯಾನ್ವಾಸ್ ಬರುತ್ತಲ್ವ ನೆಕ್ಕಿಗೆಲ್ಲ ಯೂಸ್ ಮಾಡೋದು, ಆ ಥರ ಕ್ಯಾನ್ವಾಸ್ ಏನಾದರೂ ಯೂಸ್ ಮಾಡಿದರೆ ಚೆನ್ನಾಗಿ ಬರೋಲ್ಲ. ಈ ಕಟ್ ಮಾಡಿರ್ತೀರಲ್ವಾ ಅದು ಹಾಗಾಗಿ ವೈಟ್ ವೈಟಿಗೆ ಕಾಣಿಸ್ತಾ ಇರುತ್ತೆ, ಅಷ್ಟು ಲುಕ್ಕು ಚೆನ್ನಾಗಿರಲ್ಲ. ಈ ಪೇಪರ್ ಕ್ಯಾನ್ವಾಸಲ್ಲಿ ನಾನು ಎರಡು ಲೇಯರಲ್ಲಿ ಹಾಕ್ಕೊಂಡಿದ್ದೀನಿ ಪೇಪರ್ ಕ್ಯಾನ್ವಾಸ್ನ, ಅದು ಕಿತ್ತರೆ ಈಸಿಯಾಗಿ ರಿಮೂವ್ ಆಗುತ್ತೆ. ನೋಡಿ ಈ ಥರ ಮಾಡಿದ್ದೀನಿ. ಈಗ ನಾನು ಸೆಂಟ್ರಿಗೆ ಪಿಂಕ್ ಕಲರ್ ಥ್ರೆಡ್ಡಲ್ಲಿ ಫಿಲ್ ಮಾಡ್ತೀನಿ ಇವಾಗ. ನೋಡ್ತೀನಿ ನಾನು ಈ ವಿಡಿಯೋಗೆ ಎಷ್ಟು ಲೈಕ್ ಮಾಡ್ತೀರಾ ಅಂತ. ನಿಮಗೋಸ್ಕರ ಅಂತಲೇ ಸ್ಪೆಷಲಾಗಿ ಇವತ್ತು ನಾನು ಆನ್ಲೈನ್ ಕ್ಲಾಸಿಗೆ ಮಾಡಿರೋವಂಥ ವಿಡಿಯೋನೇ ನಿಮಗೆ ಸೆಂಡ್ ಮಾಡ್ತಾ ಇದ್ದೀನಿ ನಿಮಗೋಸ್ಕರ ಅಂತ. ಇದಕ್ಕೆ ಎಷ್ಟು ಲೈಕ್ಸ್ ಮಾಡ್ತೀರಾ ನೋಡ್ತೀನಿ ನಾನು. ಯಾಕೆ ಗೊತ್ತಾ, ಮತ್ತೆ ಜರಿ ಥ್ರೆಡ್ ಹಾಕಿ ನಾನು ಎಡ್ಜಲ್ಲಿ ಒಂದೊಂದು ಪುಕ್ಕ ಪುಕ್ಕ ಥರ ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ಕವರ್ ಆಗಲಿ ಅಂತ ಈ ಸ್ಯಾಟಿನ್ ಲೈನು ಮತ್ತು ಅದು ನೆಟ್ ಕ್ಲಾತು ಎರಡಕ್ಕೂ ಅಟ್ಯಾಚ್ ಆಗೋ ಥರ ಒಂದು ಚಿಕ್ಕದಾಗಿ ಒಂದು ಲೈನ್ ಹಾಕ್ತಾ ಇದ್ದೀನಿ. ಚೈನ್ ಸ್ಟಿಚ್ ಥರ ಚಿಕ್ಕದಾಗಿ ಒಂದು ಲೈನ್ ಹಾಕ್ತಾ ಇದ್ದೀನಿ. ನೋಡಿ ಈ ಥರ ಚಿಕ್ಕದಾಗಿ ಬಲೂನ್ ಆಟಾಡ್ತಾ ಇದ್ದಲ್ಲ ನೋಡೋಚಿನಿ. ನೋಡಿ ಈ ಥರ ಈಗ ನಾನು ಅದೇ ಪಿಂಕ್ ಕಲ್ಲರ್ ಥ್ರೆಡ್ಡಲ್ಲಿ
ಫಿಲ್ಲಿಂಗ್ ಅದಕ್ಕೆ ಆ ಫ್ಲವರಿಗೆ ಫಿಲ್ಲಿಂಗ್ ಮಾಡಿದ್ನಲ್ಲ ಅದೇ ಥರ ಈ ಫ್ಲವರ್ಗೂ ಕೂಡ ಫಿಲ್ಲಿಂಗ್ ಮಾಡಿ ಫಿಲ್ಲಿಂಗ್ ಮಾಡಿಟ್ಟಿದ್ದೀನಿ ನೋಡಿ. ಇವಾಗ ಕಂಪ್ಲೀಟ್ ಆಯಿತು. ಇದು ಯಾವ ಥರ ಬಂದಿದೆ ಅಂತ ನೋಡಿ. ಅದು ಟಚ್ ಆಗ್ತಾ ಇದೆ, ಸೆಂಟ್ರಲ್ ಮಾಡೋಕ್ಕಾಗಲ್ಲ. ಆಮೇಲೆ ನಾನು ಸ್ವಲ್ಪ ಚಿಕ್ಕದು ಫ್ರೇಮ್ ಹಾಕ್ಕೊಂಡೇ ಅದಕ್ಕೆ ಔಟ್ಲೈನ್ ಕೊಟ್ಟೆ, ಔಟ್ಲೈನ್ ಕೊಡೋಕ್ಕಾಗಲಿಲ್ಲ ಅದಕ್ಕೆ. ಆಮೇಲೆ ಈ ಥರ ಚಿಕ್ಕ ಚಿಕ್ಕದಾಗಿ ಒಂದೊಂದು ಬುಟ್ಟ ಹಾಕ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ. ನಿಮಗೆ ಅದು ಬೇಡ ಥ್ರೆಡ್ಡಲ್ಲಿ ಅಂದರೆ ಸ್ಟೋನ್ಸ್ ಹಾಕ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಥರ ಫೈನಲ್ಲು ಲುಕ್ಕು ಈ ಥರ ಆಗಿದೆ. ನೆಟ್ ಕ್ಲಾತ್ಗೂ ಕೂಡ ನೀವು ಇದು ಮಾಡ್ಬೋದು ವರ್ಕ್ ನೋಡಿ. ಫುಲ್ ಫಿನಿಶ್ ಆಯಿತು ನೋಡಿ. ಇದೇ ಟೈಮಲ್ಲಿ ಲಾಸ್ಟಲ್ಲಿ ಈ ಥರ ಥ್ರೆಡ್ ಖಾಲಿ ಆಗೋಗ್ಬಿಟ್ರೆ ಮತ್ತೆ ಮಾಡಬೇಕು ಅಂದರೆ ಬೇಜಾರು. ಮತ್ತೆ ನೋಡಿ ಇವಾಗ ಇದೆಲ್ಲ ರಿಮೂವ್ ಮಾಡಿ ಆಮೇಲೆ ಬಾಬಿನ್ ಥ್ರೆಡ್ ಸುತ್ತಕೊಂಡು ಮತ್ತೆ ಫುಲ್ಲು ಕಂಪ್ಲೀಟ್ ಮಾಡಿದೆ ನೋಡಿ. ಇದೆಲ್ಲ ಕಂಪ್ಲೀಟ್ ಮಾಡಿದೆ, ಎಲ್ಲೆಲ್ಲಿಗೆ ಬೇಕು ಅಲ್ಲಿಗೆ ಬಟನ್ಸ್ ಹಾಕಿ ಕಂಪ್ಲೀಟ್ ಮಾಡಿ ಮುಗಿಸಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ. ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಗೊತ್ತಿಲ್ಲ, ಇಷ್ಟ ಆದರೆ ನೋಡ್ತೀನಿ ಎಷ್ಟು ಲೈಕ್ ಮಾಡ್ತೀರಾ ಅಂತ, ಎಷ್ಟು ಕಮೆಂಟ್ ಮಾಡ್ತೀರಾ ಅಂತ. ಅಟ್ಲೀಸ್ಟ್ ಇಷ್ಟ ಆದರೆ ಚೆನ್ನಾಗಿದೆ ಅಂತ ಒಂದು ಕಮೆಂಟ್ ಮಾಡಿ, ನಮಗೂ ಖುಷಿ ಆಗುತ್ತೆ. ಕಷ್ಟಪಟ್ಟು ಮಾಡಿದ್ದಕ್ಕೂ ಒಂದು ನಮಗೊಂದು ನಿಮ್ಮಿಂದ ಒಂದು ಪ್ರೋತ್ಸಾಹ ಸಿಗ್ತಾ ಇದೆಯಲ್ಲ ಅಂತ ಅನಿಸುತ್ತೆ ನೋಡಿ. ಈ ಥರ ಒಳಗಡೆ ಒಂದು ಬಾಬಿನ್ ಥ್ರೆಡ್ ಬಂದಿರುತ್ತಲ್ವ, ಇದೆಲ್ಲ ನೀವು ಕಟ್ ಮಾಡಬೇಕು. ಈ ಥರ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದು ಬಂದಿರುತ್ತಲ್ಲ ಅದನ್ನು ಬಿಡಬಾರ್ದು, ಕಟ್ ಮಾಡಬೇಕು. ಇಲ್ಲಾಂದರೆ ಒಳಗಡೆ ವೈಟ್ ವೈಟ್ಗೆ ಕಾಣಿಸುತ್ತೆ ನೋಡಿ. ಈ ಥರ ಸ್ವಲ್ಪ ವೈಟ್ ವೈಟಿಗೆ ಕಾಣಿಸುತ್ತೆ, ಇದನ್ನು ಕೂಡ ಕಟ್ ಮಾಡಬೇಕು ಈ ಥರ ಚಿಕ್ಕ ಚಿಕ್ಕದು. ಇದೆಲ್ಲ ಈ ಥರ ಕಟ್ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈಗ ಯಾವ ಥರ ಬಂದಿದೆ ಅಂತ ನೋಡಿ, ಚೆನ್ನಾಗಿ ಬಂದಿದೆಯಲ್ಲ ಡಿಸೈನ್, ಚೆನ್ನಾಗಿ ಬಂದಿದೆ. ನಾನು ಇದು ಸ್ಲೀವ್ಸ್ ಯಾವ ಥರ ಮಾಡ್ತೀನಿ ಮತ್ತು ಇದು ಫೈನಲ್ ಲುಕ್ಕು ಸ್ಟಿಚಿಂಗ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಎಲ್ಲ ಕೂಡ ತೋರಿಸ್ತೀನಿ ನಿಮಗೆ, ಹಾಕ್ಕೊಂಡು ತೋರಿಸ್ತೀನಿ ಅಲ್ಲಿವರೆಗೂ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆಯೇ ನೀವು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆಯೇ ನನ್ನ ವಿಡಿಯೋಸ್ನ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.